ಮಿತ್ರರೇ ನಮಸ್ಕಾರ. ನಾವಿವತ್ತು ಸಾಡೆ ಸಾತಿಯ ಬಗ್ಗೆ ಮಾತಾಡೋಣ ಮತ್ತು ಈ ಸಾಡೆ ಸಾತಿಯಿಂದ ಪ್ರಾಬ್ಲಮ್ ಯಾರಿಗೆ ಕ್ರಿಯೇಟ್ ಆಗುತ್ತೆ, ಯಾರಿಗೆ ಕ್ರಿಯೇಟ್ ಆಗಲ್ಲ ಅನ್ನುವಂಥದ್ದು ಕೂಡ ನೋಡೋಣ ಮತ್ತು ಹೇಗೆ ನಾವು ಪಿನ್ ಪಾಯಿಂಟ್ ಆಗಿ ಯಾವ ಏರಿಯಾದಲ್ಲಿ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದರಿಂದ ನೋಡೋಣ ಮತ್ತು ಸಾಡೆ ಸಾತಿಗೆ ಇರುವಂತಹ ಕೆಲವೊಂದಿಷ್ಟು ಮಿತ್ಸ್ಗಳು ಎಲ್ಲರೂ ಎದುರಿಸ್ತಾರಲ್ಲ, ಹೀಗಾಗುತ್ತೆ ಹಾಗಾಗುತ್ತೆ ಅನ್ನುವಂಥದ್ದು ಅದು ನಿಜವಾಗ್ಲೂ ಆಗುತ್ತಾ ಇಲ್ವಾ ಅಂತದ್ನು ಕೂಡ ಚೆಕ್ ಮಾಡ್ಕೊಳ್ಳೋಣ. ಮಿತ್ರರೇ ಮೊದಲನೇದಾಗಿ ಸಾಡೆ ಸಾತ್ ಅಥವಾ ಯಾವುದೇ ಟ್ರಾನ್ಸಿಷನ್ಗೆ ವ್ಯತಿರಿಕ್ತವಾಗಿರುವಂತಹ ಕೆಲವೊಂದಿಷ್ಟು ರಿಸಲ್ಟ್ಗಳು ಯಾವಾಗ ನಿಮಗೆ ಅಪ್ಲೈ ಆಗುತ್ತೆ ಅಥವಾ ಆಗಲ್ಲ ಅನ್ನುವಂಥದ್ದನ್ನ ನೋಡೋಣ. ಮಿತ್ರ ಯಾವಾಗ ಆಗಲ್ಲ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ, ಯಾವಾಗ ನಿಮಗೆ ದಶಾ ಭುಕ್ತಿಗಳಿಗೆ ಚೆನ್ನಾಗಿ ನಿಮ್ಮ ಜಾತಕದಲ್ಲಿ ನಿಮಗೆ ನಡೀತಿರಲ್ವೋ ಆಗ ನಿಮಗೆ ಸಾಡೆ ಸಾತು ಅಥವಾ ಗುರು ಅಥವಾ ರಾಹು ಕೇತುವಿನ ಟ್ರಾನ್ಸಿಟ್ ಅಪ್ಲೈ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ನಿಮಗೆ ಅಲ್ಟಿಮೇಟ್ ಪ್ರೊಟೆಕ್ಷನ್ ಅನ್ನುವಂಥದ್ದು ಬರುವಂಥದ್ದು ದಶಾಭುಕ್ತಿಗಳಿಂದ. ನಿಮಗೆ ದಶಾಭುಕ್ತಿಗಳಿಂದ ಏನಾದ್ರೂ ಪ್ರೊಟೆಕ್ಷನ್ ಸಿಕ್ತಿಲ್ಲ ಅಂತ ಹೇಳಿದ್ರೆ ಆಗ ನಿಮಗೆ ಸಾಡೆ ಸಾತಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮಿತ್ರರಿಂದ ಎರಡನೇದಾಗಿ ಹೇಳೋದಾಯ್ತು ಅಂತ ಹೇಳಿದ್ರೆ, ಟ್ರಾನ್ಸಿಷನ್ ಯಾವಾಗ ನಿಮಗೆ ಎಫೆಕ್ಟ್ ಮಾಡುತ್ತೆ ಅಂತ ಹೇಳಿದ್ರೆ, ನೀವು ಯಾವಾಗ ಒಂದು ಒಳ್ಳೆ ಲೈಫ್ ಸ್ಟೈಲ್ ಅನ್ನ ಫಾಲೋ ಮಾಡೋದಿಲ್ವೋ ಆಗ ನಿಮಗೆ ಇಂಪ್ಯಾಕ್ಟ್ ಮಾಡುತ್ತೆ. ಒಂದು ಉದಾಹರಣೆ ಹೇಳ್ಬೇಕಂತ ಹೇಳಿದ್ರೆ, ನಾನು ಆಗ್ಲೇ ನನ್ನ ವಿಡಿಯೋಗಳಲ್ಲಿ ಹೇಳ್ದಂಗೆ ಪ್ಲಾನೆಟ್ಸ್ ಗಳು ನಿಮ್ಮ ಬಾಡಿನ ಹೇಗೆ ಇಂಪ್ಯಾಕ್ಟ್ ಮಾಡ್ತವೆ ಅಂತ ಹೇಳಿದ್ರೆ, ನೀವು ಏನನ್ನ ಊಟ ಆಗಿ ಕನ್ಸ್ಯೂಮ್ ಮಾಡ್ತಿರೋ ಅವುಗಳ ಮುಖಾಂತರ ನಿಮ್ಮ ಬಾಡಿಯನ್ನ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಯಾರು ಸ್ಮೋಕಿಂಗು, ಡ್ರಿಂಕಿಂಗು, ನಾನ್ ವೆಜ್, ತಾಮಸಿಕ ಆಹಾರ ಮತ್ತು ಒಂದು ಅನ್ಯಾಚುರಲ್ ಲೈಫ್ ಸ್ಟೈಲ್ ಅನ್ನ ಫಾಲೋ ಮಾಡ್ತಾರೋ ಅವರು ತುಂಬಾ ಈ ದಶಾಭುಕ್ತಿಗಳಿಗೆ ಸಾಡೆ ಸಾತು ಅಥವಾ ಬೇರೆ ಒಂದು ಟ್ರಾನ್ಸಿಷನ್ಗಳಿಂದ ಹೆಚ್ಚು ಪ್ರಭಾವಕ್ಕೆ ಒಳಗಾಗ್ತಿರ್ತಾರೆ. ಯಾರು ಮೆಡಿಟೇಷನ್ನು, ಜಪಗಳು ಮತ್ತು ಒಳ್ಳೆ ಲೈಫ್ ಸ್ಟೈಲ್ ಅನ್ನ ಲೀಡ್ ಮಾಡ್ತಿರ್ತಾರೋ ಅವ್ರಿಗೆ ಇದು ಅಷ್ಟು ಅಫೆಕ್ಟ್ ಮಾಡೋದಿಲ್ಲ. ಮಿತ್ರ ನಾವು ಮೊದಲನೇದಾಗಿ ಸಾಡೆ ಸಾತ್ ಇದ್ರ ಬಗ್ಗೆ ಮಾತಾಡೋದಾಯ್ತು ಅಂತ ಹೇಳಿದ್ರೆ, ಶನಿ ಒಂದು ರಾಶಿಯಲ್ಲಿ 2.5 ವರ್ಷಗಳ ಟೈಮ್ ಅನ್ನ ತಗೊಂಡು ಕ್ರಮಿಸ್ತಾನೆ. ಸೊ ಸಾಡೆ ಸಾತ್ ಅಂತ ಹೇಳಿದ್ರೆ 7 ವರ್ಷ ಅಂತ ಬರುತ್ತೆ. 7 ವರ್ಷ ಯಾವ್ದ್ರ ಮುಖಾಂತರ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ, ಚಂದ್ರನಿಂದ 12ನೇ ಮನೆ. ಸೊ 2 ವರ್ಷ ತಗೊಂತಾನೆ, ಚಂದ್ರನ ಮೇಲೆ 2 ವರ್ಷ ತಗೋತಾನೆ, ಚಂದ್ರನ ಮುಂದಿನ ಅಂದ್ರೆ ಚಂದ್ರನಿಂದ 2ನೇ ಮನೆ ಅಲ್ಲಿ 2 ವರ್ಷ ತಗೋತಾನೆ. ಸೊ ಇನ್ ಶಾರ್ಟ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ಜಾತಕದಲ್ಲಿ ಚಂದ್ರ ಎಲ್ಲಿ ಪ್ಲೇಸ್ ಆಗಿದೆ ನೋಡ್ಕೊಳ್ಳಿ, ಅದು ನಿಮ್ಮ ರಾಶಿ ಆಗುತ್ತೆ. ಸೊ ನಿಮ್ಮ ರಾಶಿಯಿಂದ 2ನೇ ಮನೆಗೆ ನಿಮ್ಮ ರಾಶಿಯ ಮೇಲೆ ಮತ್ತು ನಿಮ್ಮ ರಾಶಿಯಿಂದ 2ನೇ ಮನೆಯ ಮುಖಾಂತರ ಶನಿ ಟ್ರಾನ್ಸಿಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಸಾಡೆ ಸಾತ್ ಅನ್ನುವಂಥದ್ದು ನಿಮಗೆ ಮ್ಯಾಟರ್ ಆಗುತ್ತೆ. ಬಟ್ ಅಗೇನ್ ನಾನು ಮೊದಲು ಹೇಳಿದಂತ 2 ಕಂಡೀಷನ್ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಮಿತ್ರರೇ ಇದನ್ನೇ ಕೂಡ ಇನಿಷಿಯಲ್ ಫೇಸ್ ಆಫ್ ಸಾಡೆ ಸಾತಿ, ಪೀಕ್ ಫೇಸ್ ಆಫ್ ಸಾಡೆ ಸಾತಿ ಅಥವಾ ಲಾಸ್ಟ್ ಫೇಸ್ ಆಫ್ ಸಾಡೆ ಸಾತಿ ಅಂತ ಕೂಡ ಈ 12, 1 ಮತ್ತು 2ನೇ ಪೊಸಿಷನ್ ಗಳಾದಂತಹ ಶನಿಯದನ್ನ ಕ್ಯಾಲ್ಕುಲೇಟ್ ಕೂಡ ಕೆಲವರು ಮಾಡ್ತಾರೆ. ಮಿತ್ರರು ಈಗ ಶನಿ ಚಂದ್ರನಿಂದ 12ನೇ ಮನೆಯಲ್ಲಿ ಟ್ರಾನ್ಸಿಟ್ ಮಾಡ್ತೀನಿ ಅಂತ ಹೇಳಿದ್ರೆ ಏನ್ ಮಾಡ್ತಾನೆ ಅಂತ ನೋಡೋಣ. ಅಟ್ ಪ್ರೆಸೆಂಟ್ ಸಾಡೆ ಸಾತಿಯ ಇನಿಷಿಯಲ್ ಫೇಸ್ ಅನ್ನುವಂಥದ್ದು ಅಂದ್ರೆ 12ನೇ ಮನೆ ಚಂದ್ರನಿಂದ ಯಾರಿಗೆ ನಡೀತಾ ಇದೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ, ಮೀನ ರಾಶಿಯವ್ರಿಗೆ, ಅಂದ್ರೆ ಯಾರಿಗೆ ಮೀನದಲ್ಲಿ ಚಂದ್ರ ಇದೆಯೋ ಈಗ ಅಟ್ ಪ್ರೆಸೆಂಟ್ ಶನಿ ಕುಂಭದಲ್ಲಿರೋದ್ರಿಂದ ಇದು ಮೀನದಿಂದ 12ನೇ ಮನೆ ಆಗುತ್ತೆ. ಸೊ ಇವ್ರಿಗೆ ಇನಿಷಿಯಲ್ ಫೇಸ್ ಆಫ್ ಸಾಡೆ ಸಾತಿ ಈಗ ನಡೀತಾ ಇದೆ. ಮಿತ್ರರೇ ಯಾವುದೇ ಒಂದು ಮನೆಯಿಂದ 12ನೇ ಮನೆ ಏನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ, ಆ ಮನೆಗೆ ಸಂಬಂಧಪಟ್ಟಂತಹ ಲಾಸಸ್ಸು. ಮಿತ್ರರೇ ಚಂದ್ರನಿಂದ 12ನೇ ಮನೆಯಿಂದ ನಾವು ಫ್ಯಾಮಿಲಿಯನ್ನ ನೋಡಬಹುದು. ಯಾಕೆ ಅಂತ ಹೇಳಿದ್ರೆ ಚಂದ್ರ ಏನ್ ತೋರಿಸ್ತಾನೆ ಅಂತ ಹೇಳಿದ್ರೆ, ನಮಗೆ ಬ್ಲಡ್ ರಿಲೇಟಿವ್ಸ್ ಅನ್ನುವಂಥವ್ರು, ರಕ್ತ ಸಂಬಂಧ ಯಾರಿದಾನೆ ಅನ್ನುವಂಥದ್ನ ತೋರಿಸುತ್ತೆ. ಸೊ ಶನಿ ಏನಾದ್ರೂ ಚಂದ್ರನಿಂದ 12ನೇ ಮನೆಯಲ್ಲಿ ಟ್ರಾನ್ಸಿಟ್ ಆಗ್ತಿದ್ದ ಅಂತ ಹೇಳಿದ್ರೆ, ಲಾಸ್ ಆಫ್ ರಿಲೇಷನ್ಶಿಪ್ಸ್ ಅಂದ್ರೆ ರಿಲೇಷನ್ಶಿಪ್ ಗಳಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಮತ್ತು ಕಿಡ್ಸ್ ಗೆ ಕೂಡ ಇದು ಇಂಪ್ಯಾಕ್ಟ್ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ ಅವರು ಬ್ಲಡ್ ಅಲ್ಲಿ ರಿಲೇಟೆಡ್ ಆಗಿರ್ತಾರೆ. ಇದೇ ಗೋಚಾರ ಶನಿ ಅಂದ್ರೆ ಶನಿ ಏನಾದ್ರೂ ನಿಮ್ಮ ಬರ್ತ್ ಚಾರ್ಟ್ ಅಲ್ಲಿ ಅಂದ್ರೆ ನಿಮ್ಮ ಲಗ್ನದಲ್ಲಿರುವಂತಹ ಚಂದ್ರನಿಂದ 12ನೇ ಮನೆಯ ಅಧಿಪತಿಯನ್ನು ಏನಾದ್ರೂ ಆಸ್ಪೆಕ್ಟ್ ಮಾಡ್ತಿದ್ದ ಅಂತ ಹೇಳಿದ್ರೆ,
ಅದು ನಿಮ್ಮ ತಂದೆ ತಾಯಿಗಳು ಪೇರೆಂಟ್ಸ್ ಅನ್ನು ಕೂಡ ಸಾಕಷ್ಟು ತೊಂದರೆಗೀಡು ಮಾಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ಈ ರೀತಿ ಪಿನ್ ಪಾಯಿಂಟ್ ಮಾಡುವಂತದ್ದು. ಮಿತ್ರರೇ, ಇದನ್ನ ಇನ್ ಶಾರ್ಟ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ಈಗ ಮೀನರಾಶಿಯವರೆಲ್ಲರೂ ಅವರ ಸಂಬಂಧಗಳಿಗೆ, ರಿಲೇಶನ್ಶಿಪ್ ಅಂದ್ರೆ ಡೊಮೆಸ್ಟಿಕ್ ಪೀಸ್, ಮನೆಯ ರಿಲೇಟೆಡ್ ವಿಷಯಗಳಲ್ಲಿ ಪ್ರತಿಯೊಬ್ಬರು ಅವರ ಮನೆಯವ್ರಿಗೂ ಪ್ರಾಬ್ಲಮ್ಗಳನ್ನ ಈ ಸಾಡೆ ಸಾತಿಯ ಇನಿಷಿಯಲ್ ಫೇಸ್ ನಲ್ಲಿ ಅನುಭವಿಸ್ತಿರ್ತಾರೆ. ಮಿತ್ರರೇ, ಇನ್ನ ಪೀಕ್ ಫೇಸ್ ಆಫ್ ಸಾಡೆ ಸಾತಿ ಈಗ ಅಟ್ ಪ್ರೆಸೆಂಟ್ ಯಾರಿಗೆ ನಡೀತಾ ಇದೆ ಅಂತ ಹೇಳಿದ್ರೆ, ಶನಿ ಕುಂಭದಲ್ಲಿದ್ದಾನೆ. ಸೊ ಕುಂಭದಲ್ಲಿ ಯಾರಿಗೆ ಚಂದ್ರ ಇದೆ ಅಂದ್ರೆ ಕುಂಭ ರಾಶಿಯವ್ರಿಗೆ ಈಗ ಪೀಕ್ ಫೇಸ್ ಆಫ್ ಸಾಡೆ ಸಾತಿ ನಡೀತಾ ಇದೆ. ಮಿತ್ರ, ಚಂದ್ರ ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ ಅಂತ ಹೇಳಿದ್ರೆ, ಹೆಲ್ತ್, ಮೈಂಡ್ ಸೆಟ್ ಅನ್ನ ರೆಪ್ರೆಸೆಂಟ್ ಮಾಡ್ತಾನೆ. ಸೊ ಈ ಚಂದ್ರನ ಮೇಲೆ ಶನಿ ಟ್ರಾನ್ಸಿಷನ್ ಆಗ್ತಾ ಇರೋದ್ರಿಂದ ಇದು ಒಬ್ಬ ವ್ಯಕ್ತಿಯನ್ನ ರಾಂಗ್ ಡಿಸಿಷನ್ ತಗೊಳಂಗ್ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ, ಚಂದ್ರ ಮೈಂಡ್ ಸೆಟ್ ಕೂಡ ಮತ್ತು ಹೆಲ್ತ್ ಮೇಲೆ ಇಶ್ಯೂ ಕ್ರಿಯೇಟ್ ಮಾಡುತ್ತೆ ಮತ್ತು ಡಿಪ್ರೆಷನ್ ಅನ್ನ ಕ್ರಿಯೇಟ್ ಮಾಡುವಂತಹ ಚಾನ್ಸಸ್ ಇರುತ್ತೆ. ಯಾಕೆಂತ ಹೇಳಿದ್ರೆ, ಜಾತಕದಲ್ಲಿ ಏನಾದ್ರೂ ಚಂದ್ರ ಶನಿಗಳು ಒಟ್ಟಿಗೆ ಇತ್ತು ಅಂತ ಹೇಳಿದ್ರೆ ಅದು ಐದರ್ ಡಿಪ್ರೆಷನ್ ಕ್ರಿಯೇಟ್ ಮಾಡುತ್ತೆ, ಇಲ್ಲ ಅಂತ ಹೇಳಿದ್ರೆ ಡೀಪ್ ಥಿಂಕರ್ಗಳನ್ನ ಕ್ರಿಯೇಟ್ ಮಾಡುತ್ತೆ. ಮಿತ್ರೆ, ಇಡೀ ಪ್ರಪಂಚದಲ್ಲಿ ಇಂಪ್ಯಾಕ್ಟ್ ಮಾಡಿರುವಂತಹ ಮಹಾತ್ಮರುಗಳ ಚಾರ್ಟ್ಗಳನ್ನ ತೆಗೆದು ನೋಡಿದ್ರೆ ನಮಗೆ ಒಂದೆಲ್ಲ ಒಂದು ರೀತಿ ಚಂದ್ರ ಮತ್ತು ಶನಿಗೆ ಕಾಂಬಿನೇಷನ್ ಸಿಗುತ್ತೆ. ಈವನ್ ಸ್ವಾಮಿ ವಿವೇಕಾನಂದರ ಒಂದು ಬರ್ತ್ ಚಾರ್ಟ್ ಅಲ್ಲಿ ಕೂಡ ಈ ಕಾಂಬಿನೇಷನ್ ಇದೆ. ಸೊ ಇದೆಲ್ಲದರ ಒಂದು ನೆಗೆಟಿವ್ ಇಂಪ್ಯಾಕ್ಟಿನ ಪರಿಣಾಮ ಏನು ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಎಲ್ಲದರಿಂದ ಡಿಟ್ಯಾಚ್ಮೆಂಟ್ ಅನ್ನ ಬೆಳೆಸ್ಕೋತಾನೆ. ಸೊ ಅಟ್ ಪ್ರೆಸೆಂಟ್ ಇದನ್ನ ಕುಂಭ ರಾಶಿಯವರು ಫೀಲ್ ಮಾಡ್ತಾ ಇರ್ತಾರೆ. ಇನ್ ಕೇಸ್ ಏನಾದ್ರೂ ಈ ಒಂದು ಟ್ರಾನ್ಸಿಟ್ ಶನಿ ನಿಮ್ಮ ಜಾತಕದಲ್ಲಿ ಲಗ್ನಾಧಿಪತಿ ಆದಂತಹ ಶನಿಯನ್ನೇ ಆಸ್ಪೆಕ್ಟ್ ಮಾಡ್ತಾ ಇದ್ದ ಅಂತ ಹೇಳಿದ್ರೆ, ನಿಮ್ಮ ಬರ್ತ್ ಚಾರ್ಟ್ ಅಲ್ಲಿ ಆಗ ಒಂದಿಷ್ಟು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗುವಂತಹ ಚಾನ್ಸಸ್ ಕೂಡ ಇರ್ತವೆ. ಮಿತ್ರರೇ, ಇನ್ನ ಲಾಸ್ಟ್ ಫೇಸ್ ಆಫ್ ಸಾಡೆ ಸಾತಿ ಇದು ಯಾರಿಗಿದೆ ಅಂತ ಹೇಳಿದ್ರೆ, ಅಟ್ ಪ್ರೆಸೆಂಟ್ ಯಾರು ಮಕರ ರಾಶಿಯಲ್ಲಿರ್ತಾರೋ ಅಂದ್ರೆ ಮಕರದಲ್ಲಿ ಚಂದ್ರನಿರ್ತಾರೋ ಅವ್ರಿಗೆ ಲಾಸ್ಟ್ ಫೇಸ್ ಆಫ್ ಸಾಡೆ ಸಾತಿ ಇರುತ್ತೆ. ಯಾಕೆಂತ ಹೇಳಿದ್ರೆ, ಅವರ ಚಂದ್ರನಿಂದ ಶನಿ ಈಗ ಎರಡನೇ ಮನೆಯಲ್ಲಿ ಟ್ರಾನ್ಸಿಟ್ ಆಗ್ತಾ ಇರೋದ್ರಿಂದ ಅವ್ರಿಗೆ ಲಾಸ್ಟ್ ಫೇಸ್ ಆಫ್ ಸಾಡೆ ಸಾತಿ ಅನ್ನುವಂಥದ್ದು ಇರುತ್ತೆ. ಮಿತ್ರರೆ, ಯಾವುದೇ ಮನೆಯಿಂದ ಎರಡನೇ ಮನೆ ಏನಾಗುತ್ತೆ ಅಂತ ಹೇಳಿದ್ರೆ, ಸಸ್ಟಿನೆನ್ಸ್ ಅಂತ ಹೇಳಿದ್ರೆ ಆ ಮನೆಯನ್ನ ಉಳಿಸುವುದು. ಸೊ ನಾವು ತ್ರಿಮೂರ್ತಿಗಳನ್ನ ನೋಡ್ತೀವಲ್ಲ, ಒಬ್ಬ ಕ್ರಿಯೇಟರ್ ಬ್ರಹ್ಮ, ವಿಷ್ಣು ಸಸ್ಟೈನರ್ ಅಂದ್ರೆ ಉಳಿಸುವವನು ಕ್ರಿಯೇಟ್ ಆಗಿದ್ದನ್ನ, ಆ ರೀತಿ ಶನಿ ಏನಾದ್ರೂ ಚಂದ್ರನಿಂದ ಎರಡನೇ ಮನೆಯಲ್ಲಿ ಟ್ರಾನ್ಸಿಟ್ ಆಗ್ತಾ ಇದ್ದಾನೆ ಅಂತ ಹೇಳಿದ್ರೆ ಸಸ್ಟಿನೆನ್ಸ್ ಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ. ಸಸ್ಟಿನೆನ್ಸ್ ಅಂದ್ರೆ ಏನು, ನಿಮ್ಮ ಫುಡ್, ನೀವು ತಿನ್ನುವಂತಹ ಆಹಾರದ ಮೇಲೆ ಈಗ ಶನಿಯ ಪ್ರಭಾವ ಇರೋದ್ರಿಂದ ಅಷ್ಟು ಸುಲಭವಾಗಿ ನಿಮಗೆ ಊಟ ತಿಂಡಿಗಳು ಸಿಗೋದಿಲ್ಲ. ಇಲ್ಲ, ನೀವು ಕೆಲಸ ಮಾಡ್ತಾ ಮಾಡ್ತಾ ನಿಮ್ಮ ಫುಡ್ ಅನ್ನ ಮರಿತೀರ. ಯಾಕೆ ಅಂತ ಹೇಳಿದ್ರೆ ಸ್ಟ್ರೆಸ್ ಕ್ರಿಯೇಟ್ ಆಗಿರುತ್ತಲ್ಲ, ಅದಕ್ಕೋಸ್ಕರ. ಎರಡನೇದಾಗಿ ಹೇಗೆ ಒಬ್ಬ ವ್ಯಕ್ತಿ ಸಸ್ಟಿನೆನ್ಸ್ ಆಗ್ತಾನೆ ಅಂತ ಹೇಳಿದ್ರೆ, ವೆಲ್ತ್ ಅಥವಾ ಫೈನಾನ್ಸಸ್. ಯಾವಾಗ ನಿಮಗೆ ಹಣಕ್ಕೆ ಪ್ರಾಬ್ಲಮ್ ಆಗುತ್ತೋ ಆಗ ನಿಮಗೆ ಖಂಡಿತ ತಿನ್ನಕ್ಕೂ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಸೊ ಚಂದ್ರನಿಂದ ಏನಾದ್ರೂ ಎರಡನೇ ಮನೆಯಲ್ಲಿ ಶನಿ ಟ್ರಾನ್ಸಿಟ್ ಆಗ್ತಿದ್ರೆ ಈಗ ಅಟ್ ಪ್ರೆಸೆಂಟ್ ಆಗ್ತಾ ಇರುವಂತದ್ದು ಮಕರ ರಾಶಿಯವ್ರಿಗೆ. ಸೊ ಮಕರ ರಾಶಿಯವ್ರಿಗೆ ಸರಿಯಾಗಿ ಫುಡ್ ಸಿಗ್ತಾರಲ್ಲ ಅಂತ ಹೇಳ್ಬೋದು, ಮತ್ತು ಅವರ ಫೈನಾನ್ಸಸ್, ಅವರ ಒಂದು ವೆಲ್ತ್, ಅವರ ಒಂದು ಕೆರಿಯರ್ ಕೂಡ ಹೇಳ್ಬೋದು, ಇವು ಕೂಡ ಅಟ್ ಪ್ರೆಸೆಂಟ್ ಬಹಳ ಪ್ರಾಬ್ಲಮ್ ಗೆ ಕ್ರಿಯೇಟ್ ಆಗಿರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಮಿತ್ರ, ಇದಿಷ್ಟು ಲಗ್ನದಿಂದ ನಾವು ಶನಿಯ ಗೋಚಾರವನ್ನ ನೋಡುವಂತದ್ದು. ಈಗ ನಾವು ತಕ್ಕಮಟ್ಟಿಗೆ ನವಾಂಶದಿಂದ ಕೂಡ ನೋಡ್ಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ, ನವಾಂಶ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್, ಮತ್ತು ನವಾಂಶದಿಂದ ಗೋಚಾರವನ್ನ ನೋಡಬಹುದು. ಯಾಕೆ ಅಂತ ಹೇಳಿದ್ರೆ, ಚಂದ್ರಕಲಾ ನಾಡಿ ಅನ್ನುವಂತಹ ಒಂದು ಟೆಕ್ಸ್ಟ್ ಇದೆ. ಈ ಟೆಕ್ಸ್ಟ್ ಎಸ್ಪೆಷಲಿ ಶನಿಯ ನವಾಂಶದ ಮೇಲಿನ ಗೋಚರದ ಬಗ್ಗೆ ಬಹಳಷ್ಟು ಮಾತಾಡೋದ್ರಿಂದ ನವಾಂಶದ ಬಗ್ಗೆನು ಕೂಡ ಒಂದಿಷ್ಟು ಮಾತಾಡೋಣ. ಬಟ್ ತೀರಾ ಡೀಪಾಗಿ ಮಾತಾಡಲಿಲ್ಲ ಅಂತ ಹೇಳಿದ್ರು ಒಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ನಾವು ನೋಟ್ ಮಾಡೋಣ. ಮಿತ್ರರೆ, ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ, ನವಾಂಶದಲ್ಲಿ ಎಲ್ಲಿ ಚಂದ್ರ ಪ್ಲೇಸ್ ಆಗಿದ್ದಾನೆ ಅನ್ನುವಂಥದ್ನ ನೋಡಿ, ಅದನ್ನ ನಿಮ್ಮ D1 ರಾಶಿಯಲ್ಲಿ ಯಾವ ರಾಶಿ ಅಂತ ನೋಡ್ಕೊಳ್ಳಿ. ಉದಾಹರಣೆ, ನವಾಂಶದಲ್ಲಿ ಏನಾದ್ರೂ ಚಂದ್ರ, ನಿಮ್ಮ ಚಂದ್ರ ಮೀನ ರಾಶಿಯಲ್ಲಿ ಪ್ಲೇಸ್ ಆಗಿದ್ದ ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳ್ದಾಗೆ ಮೀನದಲ್ಲಿರುವವರು ಮೀನ ರಾಶಿಯವ್ರಿಗೆ ಏನಾದ್ರೂ ಸಾಡೆ ಸಾತ್ ಮುಖಾಂತರ ಪ್ರಾಬ್ಲಮ್ ಆಗ್ತಿತ್ತು ಅಂತ ಹೇಳಿದ್ರೆ, ಅವ್ರಿಗೆ ಈ
ಇನ್ ಜನರಲ್ ಆಗಿ ಅವರ ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದೆ. ಆದ್ರೆ ನವಾಂಶ ಎಸ್ಪೆಷಲಿ ನಿಮ್ಮ ವೈಫ್ ನಿಮ್ಮ ಸ್ಪೌಸ್ ಅನ್ನ ತೋರಿಸೋದ್ರಿಂದ ಈ ಒಂದು ಟ್ರಾನ್ಸಿಷನ್ ನಿಮ್ಮ ಮಕ್ಕಳಿಗೂ ಅಥವಾ ನಿಮ್ಮ ತಂದೆ ತಾಯಿಗೂ ಜಾಸ್ತಿ ಎಫೆಕ್ಟ್ ಮಾಡೋದಕ್ಕಿಂತ ನಿಮ್ಮ ಸ್ಪೌಸ್ಗೆ ನಿಮ್ಮ ಮತ್ತು ನಿಮ್ಮ ಸ್ಪೌಸಿನ ರಿಲೇಶನ್ಶಿಪ್ಗೆ ಅವರ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಈ ರೀತಿ ನಾವು ಬೇರೆ ಬೇರೆ ಆದಂತಹ ಒಂದು ಡಿವಿಷನಲ್ ಚಾರ್ಟ್ಸ್ ಗಳಿಗೂ ಕೂಡ ಈ ಒಂದು ಟ್ರಾನ್ಸಿಷನ್ ನ ಅಪ್ಲೈ ಮಾಡಿಕೊಂಡು ಪರ್ಟಿಕ್ಯುಲರ್ ಆಗಿ ಯಾರು ಪ್ರಾಬ್ಲಮ್ ಅನ್ನ ಅನುಭವಿಸ್ತಾರೆ ಅನ್ನುವಂಥದ್ದು ಕೂಡ ನೋಡಬಹುದು. ಇದರ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.